ಕಂಟ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಹೌದು, ಭಾರತ ಕ್ಯಾಶ್ಲೆಸ್ ಆಗುವ ಸಾಧ್ಯತೆಗಳ ಬಗ್ಗೆ ಸ್ಪಂದನ ವಾಹಿನಿ ಸರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಪ್ರಯುಕ್ತ ಕ್ಯಾಶ್ಲೆಸ್ ಭಾರತವನ್ನು ನಿರ್ಮಿಸುವಲ್ಲಿ ದೇಶದ ಹಲವಾರು ಯುವಕರು ಯುವಕ ಪಡೆ ಸಿದ್ಧವಾಗಿದೆ. ಈ ನಿಟ್ಟಿನಲ್ಲಿ ಆ ಯುವ ಪಡೆಗೆ ಒಂದಷ್ಟು ಮಾರ್ಗದರ್ಶನ ಮಾಡುವುದಕ್ಕೆ ದೇಶದಾದ್ಯಂತ ಸಂಚರಿಸುತ್ತಾ ಅವರಿಗೆ ಮಾರ್ಗದರ್ಶನದ ಹರಿಕಾರರಾಗಿ ನಿಂತಿರುವಂತಹ ಖ್ಯಾತ ವಾಗ್ಮಿ ಯುವ ಬ್ರಿಗೇಡ್ನ ಮಾರ್ಗದರ್ಶಕರಾಗಿರುವಂತಹ ಚಕ್ರವರ್ತಿ ಸುಲಿಬೆಲೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಕ್ಯಾಶ್ಲೆಸ್ ಭಾರತವನ್ನು ಸೃಷ್ಟಿ ಮಾಡುವಲ್ಲಿ ಎಷ್ಟು ಸಾಧ್ಯ ಸಾಧ್ಯತೆಗಳಿವೆ, ಇನ್ನೆಷ್ಟು ಸವಾಲುಗಳಿವೆ ಅನ್ನೋದರ ಕುರಿತಾಗಿ ಅವರ ಮಾತುಗಳಲ್ಲಿ ಕೇಳ್ಕೊಂಡು ಬರೋಣ. ನಮಸ್ತೆ. ಕ್ಯಾಶ್ಲೆಸ್ ಭಾರತ, ಸುಮಾರು 130 ಕೋಟಿ ಜನಸಂಖ್ಯೆ ಇರುವ ಈ ಭಾರತಕ್ಕೆ ಸಾಧ್ಯವಾಗುತ್ತೆ? ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳು ಕ್ಯಾಶ್ಲೆಸ್ ಆಗುವಂತ, ಕ್ಯಾಶ್ಲೆಸ್ ಅನ್ನೋದು ಪೂರ್ತಿಯಾಗಿ ಅನ್ನೋದು ಬಹುಶಃ ಅಸಾಧ್ಯವಾದ ಮಾತು. ದುಡ್ಡು ಯಾವಾಗಲೂ ಇದ್ದೇ ಇರುತ್ತೆ. ಲೆಸ್ ಕ್ಯಾಶ್ ಆಗೋದಕ್ಕಂತೂ ಭಾರತಕ್ಕೆ ಸಾಧ್ಯ ಇದೆ. ಆಸ್ ಆನ್ ನಾವು ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಒಂದು 20-25% ಭಾರತದಲ್ಲಿ ಕ್ಯಾಶ್ ನಗದು ವ್ಯವಹಾರ ನಡಿಬೇಕಿತ್ತು, ಅದರ ಬ್ಯಾಂಕಿಂಗ್ ವ್ಯವಹಾರ ನಡೆಯುತ್ತೆ. ಹೆಚ್ಚು ಕಡಿಮೆ 75-85% ನಗದು ವ್ಯವಹಾರ ನಡೆಯುತ್ತೆ. ಕ್ಯಾಶ್ಲೆಸ್ ಆಗಿರೋದು ನಾವು ಬರೀ 25%ಕ್ಕಿಂತ ಕಡಿಮೆ ಮಾತ್ರ. ನಮ್ಮ ಉದ್ದೇಶ ಇರೋದು ಇದನ್ನು ರಿವರ್ಸ್ ಮಾಡಬೇಕು ಅಂತ. ಈ ದೇಶದಲ್ಲಿ ಒಂದು 80-85% ಕ್ಯಾಶ್ಲೆಸ್ ಆಗಿ ಉಳಿದ 15-20% ನಗದು ವ್ಯವಹಾರ ನಡೆದರೆ ಪ್ರಾಬ್ಲಮ್ ಇಲ್ಲ ಅಂತ. ಯಾವ ದೇಶದಲ್ಲಿ ಕ್ಯಾಶ್ಲೆಸ್ ಪೂರ್ಣ ಆಗುತ್ತೋ ಅಥವಾ ಲೆಸ್ ಕ್ಯಾಶ್ ಆಗುತ್ತೋ ಆ ದೇಶದಲ್ಲಿ ನೋಟಿನ ಜಾಡು ಪಕ್ಕ ಗೊತ್ತಾಗೋದ್ರಿಂದ ಭಾರತಕ್ಕಿರುವ ಅನೇಕ ಬಗೆಯ ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರಲ್ಲಿ ಲೆಸ್ ಕ್ಯಾಶ್ ಆಗೋದು ಒಂದು ದೊಡ್ಡ ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋದು ಅನುಮಾನ ಇಲ್ಲ. ಲೆಸ್ ಕ್ಯಾಶ್ ಇರ್ಬೋದು, ಕ್ಯಾಶ್ಲೆಸ್ ಇರ್ಬೋದು, ಇದಕ್ಕೆ ಬಹಳ ಮುಖ್ಯವಾಗಿ ಬೇಸ್ ಆಗಿರುವಂತದ್ದು ಎಕನಾಮಿಕ್ ಇನ್ಕ್ಲೂಷನ್. ಇದು ಭಾರತದಲ್ಲಿ ಸಾಧ್ಯವಾಗಿದೆ? ನರೇಂದ್ರ ಮೋದಿಯವರು ಎಕನಾಮಿಕ್ ಇನ್ಕ್ಲೂಷನ್ ಮಾಡಬೇಕು ಅನ್ನೋ ಕಲ್ಪನೆಯನ್ನು ತಾವು 2014ರ ಆಗಸ್ಟ್ 15ರ ಭಾಷಣದಲ್ಲೇ ಹೇಳಿದ್ದರು. ಅದಾದಮೇಲೆ ಜನ್ಧನ್ ಯೋಜನಾ ತೊಗೊಂಡ್ಬಂದರು. ಜನ್ಧನ್ ಯೋಜನಾ ತೊಗೊಂಡ್ಬಂದ ಮೇಲೆ ಈ ದೇಶದಲ್ಲಿ 25 ಕೋಟಿ ಅಕೌಂಟ್ಗಳಾಗಿವೆ. ಲೆಕ್ಕ ಹೇಳಬೇಕು ಅಂದರೆ 25 ಕೋಟಿ 60 ಲಕ್ಷ ಅಕೌಂಟ್ಗಳು ಇವತ್ತಿನವರೆಗೂ. ಅದರಲ್ಲಿ 45,000 ಕೋಟಿ ರೂಪಾಯಿ ಡಿಮಾನಿಟೈಸೇಷನ್ಗಿಂತ ಮುಂಚೆನೇ ದಾಖಲಾಗಿತ್ತು. ಡಿಮಾನಿಟೈಸೇಷನ್ ಆದಮೇಲೆ ಒಂದು 25,000 ಕೋಟಿ ರೂಪಾಯಿ ಬಂದಿದೆ. ನಾವು ಹೀಗೆ ಲೆಕ್ಕ ಹಾಕಿದರೆ ಈ ಮುಂಚೆ ಈ ದೇಶದಲ್ಲಿ ಇದ್ದಂಥ ಒಟ್ಟು ಅಕೌಂಟ್ಗಳು 40 ಕೋಟಿ ಇತ್ತು ಅಂತ. ಈ 40 ಕೋಟಿ ಅಕೌಂಟ್ನಲ್ಲಿ ಕನಿಷ್ಠ ಪಕ್ಷ 40% ಅಕೌಂಟ್ಗಳು ಡಿಫಂಕ್ಟ್ ಆಗಿತ್ತು. ಆದರೆ ನರೇಂದ್ರ ಮೋದಿಯವರು ಬಂದ ನಂತರ ಹೊಸ 25 ಕೋಟಿ ಅಕೌಂಟ್ಗಳು ಆ್ಯಡ್ ಆಗಿದೆ. ಅದರಲ್ಲಿ 6 ಕೋಟಿ ಅಕೌಂಟ್ಗಳಲ್ಲಿ 0 ಬ್ಯಾಲೆನ್ಸ್ ಇದೆ. ಈಗ ಆಗಬೇಕಾಗಿರೋ ಕೆಲಸ ಇವರುಗಳಿಗೆ ಬ್ಯಾಲೆನ್ಸನ್ನು ಹ್ಯಾಂಡಲ್ ಮಾಡ್ಕೊಡೋದನ್ನು ಹೇಳಬೇಕಾಗಿರುವಂಥ ಕೆಲಸ. ನರೇಂದ್ರ ಮೋದಿಯವರು 25 ಕೋಟಿ ಜನರನ್ನು 2.5 ವರ್ಷದಲ್ಲಿ ತೊಗೊಂಡು ಬಂದಿದ್ದಾರೆ ಅಂತಂದರೆ ಎಕನಾಮಿಕ್ ಇನ್ಕ್ಲೂಷನ್ ಆಗ್ತಿದೆ ಅಂತಲೇ ಅರ್ಥ. ಈ ಎಕನಾಮಿಕ್ ಇನ್ಕ್ಲೂಷನ್ನು ಈ ಕ್ಯಾಶ್ಲೆಸ್ನ ಕಲ್ಪನೆ ಬಂದ ನಂತರ ಇನ್ನೂ ವೇಗವಾಗುತ್ತೆ. ಇನ್ನೊಂದು 25 ಕೋಟಿ ಜನ ಏನಾದರೂ ಬ್ಯಾಂಕಿಂಗ್ ಒಳಗೆ ಬರುತ್ತೆ ಅನ್ನೋದಾದರೆ 100% ಎಕನಾಮಿಕ್ ಇನ್ಕ್ಲೂಷನ್ ಆಯಿತು ಅಂತ ಅನ್ಸುತ್ತೆ. ಡಿಮಾನಿಟೈಸೇಷನ್ ಕ್ಯಾಶ್ಲೆಸ್ ಆಗೋದಕ್ಕೆ ಮೊದಲನೇ ಹೆಜ್ಜೆ. ಯಾವಾಗ ಜನರಿಗೆ ಈಗ ಎಲ್ಲಿವರೆಗೂ 500,000 ರೂಪಾಯಿ ಫ್ರೀ ಫ್ಲೋ ಆಗಿ ಸಿಕ್ತಿರುತ್ತೋ ಅಲ್ಲಿವರೆಗೂ ಯಾರು ಕ್ಯಾಶ್ಲೆಸ್ ಬಗ್ಗೆ ಯೋಚನೆ ಮಾಡಲ್ಲ. ಯಾವಾಗ 500,000 ಸಿಗೋದನ್ನು ತಡೆ ಹಿಡಿದ್ರೋ ಆಗ ಜನರಿಗೆ ಬೇರೆನಾದರೂ ಮಾರ್ಗ ಹುಡುಕ್ಬೇಕಲ್ಲ ಅಂತ ಅನ್ನಿಸ್ತು. ಆಗ ಸಹಜವಾಗಿ ಇವರೆಲ್ಲ ಕ್ಯಾಶ್ಲೆಸ್ಸಿಗೆ ಹೋದರು ಅಂತ. ಸೊ ಡಿಮಾನಿಟೈಸೇಷನ್ನು ಲೆಸ್ ಕ್ಯಾಶ್ ಆಗೋದ್ರ ಹತ್ರ ಮೊದಲನೇ ಹೆಜ್ಜೆ. ಇನ್ಫ್ಯಾಕ್ಟ್ ಡಿಮಾನಿಟೈಸೇಷನಿಂದ ಆಗಲೇ ಲೆಸ್ ಕ್ಯಾಶ್ ಆಗಿದ್ದೀವಿ ನಾವು. ಈಗ ಕ್ಯಾಶ್ಲೆಸ್ ಆಗುವಂಥ ದೊಡ್ಡ ಏನು ಹೆಜ್ಜೆ ತಾಪುಗಾಲಿಡಬೇಕು ಅದು ಶುರುವಾಗಿದೆ. ಬಹುಶಃ ಇದು ಪಕ್ಷಾತೀತವಾಗಿ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಎಲ್ಲ ಒಂದು ಕಡೆ ನರೇಂದ್ರ ಮೋದಿ ಅವರು ಸ್ವಿಸ್ ಬ್ಯಾಂಕ್ನಿಂದ ಹಣವನ್ನು ಬಂದು ಅಕೌಂಟಿಗೆ ಹಾಕ್ತಾ ಇದೆ ಅನ್ನುವಂತಹ ವಿಚಾರವನ್ನು, ಈ ಡಿಮಾನಿಟೈಸೇಷನ್ ಅನ್ನುವಂತಹ ಏನು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಾಗ ಪ್ರತಿಪಕ್ಷಗಳು ಅವರತ್ತ ಎಸೆದಂತ ಮೊದಲ ಪ್ರಶ್ನೆ ಎಲ್ಲಿ ಹೋಯಿತು ಸ್ವಿಸ್ ಬ್ಯಾಂಕ್ನ ಹಣ ಅಂತ. ಸೊ ಈ ಡಿಮಾನಿಟೈಸೇಷನ್ ಸ್ವಿಸ್ ಬ್ಯಾಂಕ್ಗೆ ಪರ್ಯಾಯವಾಗಿ ಮೋದಿ ಅವರು ತನ್ನಂತಹ ಏ ಇಲ್ಲಪ್ಪ, ಸಾಧ್ಯ. ನಾನಾಗಲೇ ಹೇಳಿದಂತೆ ಡಿಮಾನಿಟೈಸೇಷನ್ ಅನ್ನೋದು ಇವೆಲ್ಲಕ್ಕೂ ಮೂಲವಾದದ್ದು. ನಿಮಗೆಲ್ಲ ಗೊತ್ತಿರಬೇಕು, ಬ್ಲ್ಯಾಕ್ ಮನಿ ಈಸ್ ನಾಟ್ ಬ್ಲ್ಯಾಕ್ ಕ್ಯಾಶ್. ಬ್ಲ್ಯಾಕ್ ಕ್ಯಾಶ್ನಿಂದ ಬ್ಲ್ಯಾಕ್ ಮನಿ ಜನರೇಟ್ ಆಗುತ್ತೆ. ಈಗ ಮೋದಿಯವರು ಕೈ ಹಾಕಿರೋದು ಬ್ಲ್ಯಾಕ್ ಕ್ಯಾಶಿಗೆ. ಈ ಬ್ಲ್ಯಾಕ್ ಕ್ಯಾಶು ಅಂದರೆ ನಮ್ಮ ಮನೆಯೊಳಗೆ ಸರ್ಕಾರಕ್ಕೆ ಗೊತ್ತಾಗದಂತೆ ಇಟ್ಟಿರೋದೆಲ್ಲವೂ ಬ್ಲ್ಯಾಕ್ ಕ್ಯಾಶ್, ಕಪ್ಪು ಹಣವಾಗಿ ನಿಂತ್ಕೊಂಡಿರುತ್ತೆ. ಈ ಕಪ್ಪು ಹಣವನ್ನು ಇವರು ಹೇಗೆ ಬಳಕೆ ಮಾಡ್ತಾರೆ ಅಂದರೆ, ಈ ಕಪ್ಪು ಹಣದಿಂದ ಜಮೀನನ್ನು ಖರೀದಿ ಮಾಡ್ತಾರೆ, ಫ್ಲ್ಯಾಟ್ಸನ್ನು ಖರೀದಿ ಮಾಡ್ತಾರೆ, ಅವುಗಳ ಬೆಲೆನ ಬ್ಲ್ಯಾಕ್ ಮನಿ ಆಗಿದ್ದರಿಂದ ದೊಡ್ಡ ಮಟ್ಟದಲ್ಲಿ ಏರ್ಬಿಡುತ್ತೆ, ಸಮಾಜದಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಈ ಬ್ಲ್ಯಾಕ್ ಕ್ಯಾಶ್ನಿಂದ ಬಂಗಾರ ಖರೀದಿ ಮಾಡ್ತಾರೆ, ಬಂಗಾರ ಇತರರು ಖರೀದಿ ಮಾಡ್ಕೊಳ್ಳಿಕ್ಕೆ ಆಗದ ಥರ ಆಗುತ್ತೆ. ಈ ಬ್ಲ್ಯಾಕ್ ಕ್ಯಾಶನ್ನು ಹವಾಲದ ಮೂಲಕ ವಿದೇಶಕ್ಕೆ ಟ್ರಾನ್ಸ್ಫರ್ ಮಾಡಿ ಅದನ್ನಲ್ಲಿ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ವಿಚಿತ್ರವಾದ ಸಂಗತಿ ಇರೋದಿಲ್ಲೇ, ಯಾವ ಬ್ಲ್ಯಾಕ್ ಕ್ಯಾಶನ್ನು ಇವರು ಹವಾಲದ ಮೂಲಕ ಟ್ರಾನ್ಸ್ಫರ್ ಮಾಡ್ತಿದ್ರು, ಕಳೆದ 45 ದಿನಗಳಲ್ಲಿ ಒಂದು ಹವಾಲ ಟ್ರಾನ್ಸಾಕ್ಷನ್ ನಡೆದಿಲ್ಲ. ಅಂದರೆ ಬ್ಲ್ಯಾಕ್ ಕ್ಯಾಶು ಮುಂದೆ ಬ್ಲ್ಯಾಕ್ ಮನಿ ಆಗೋದನ್ನು ಮೊದಲು ತಡಿಬೇಕು.
ನೀವು ಬ್ಲ್ಯಾಕ್ ಮನಿನ ತರ್ತಾ ಇದ್ದು ಬ್ಲ್ಯಾಕ್ ಮನಿ ಹೋಗ್ಲಿಕ್ಕೆ ಜಾಗ ಮಾಡಿಕೊಟ್ಟಿದ್ರೆ ಉಪಯೋಗ ಇಲ್ಲ. ಮೊದಲು ಸಪ್ಲೈ ಲೈನ್ ಕಟ್ ಮಾಡಬೇಕು. ನರೇಂದ್ರ ಮೋದಿ ಅವರು ಸಪ್ಲೈ ಲೈನ್ ಸಮರ್ಥವಾಗಿ ಕಟ್ ಮಾಡಿದ್ದಾರೆ. ಯಾವಾಗ ಬ್ಲ್ಯಾಕ್ ಮನಿ ಬ್ಲ್ಯಾಕ್ ವೆಲ್ತ್ ಜನರೇಟ್ ಮಾಡ್ಬೋದು ನಿಂತೋಗುತ್ತೋ ಆಗ ಅದನ್ನು ಹಿಡ್ಕೊಂಡು ಬಂದು ತರೋದು ಸುಲಭವಾಗುತ್ತೆ. ಅದಕ್ಕೆ ಒಂದು 4 ಸ್ಟೆಪ್ಗಳಿವೆ ಬ್ಲ್ಯಾಕ್ ಮನಿನ. ಬಹುಶಃ ಯಾರಾದರೂ ನೀವು ನಾಳೆ ಡಿಸ್ಕಷನ್ಗೆ ಕೂತಾಗಲೂ ಇದನ್ನು ಯೋಚಿಸಿ. 4 ಸ್ಟೆಪ್ಗಳಲ್ಲಿ ಮೊದಲನೇದು ಎರಡು ರಾಷ್ಟ್ರಗಳ ನಡುವೆ ಒಪ್ಪಂದ ಆಗಬೇಕು. ನಮ್ದು ಯಾವುದಾದ್ರು ದುಡ್ಡು ಇದೆಯೋ ಹೊರಗೆ ತಗೊಂಬನ್ನಿ ಅಂತ. ಆದರೆ ಭಾರತಕ್ಕೆ ಈಗಿರುವ ಕಂಡೀಷನಲ್ಲಿ ಯಾವ ಪ್ರತಿಪಕ್ಷಗಳು ಇದನ್ನು ಮಾತಾಡ್ತೀವಿಯೋ ಅವ್ರು ಭಾರತವನ್ನು ಯಾವ ಕಂಡೀಷನಲ್ಲಿ ಇಟ್ಟಿದ್ದಾರೆ ಅಂದರೆ ಜಗತ್ತಿನ ಮುಂದೆ ಧೈರ್ಯವಾಗಿ ಭಾರತ ಮಾತಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಸ್ವಲ್ಪ ಮಟ್ಟಿಗೆ ಉಸಿರಾಡೋ ಸ್ಥಿತಿಗೆ ಬಂದಿದ್ದೀವಿ ಬಿಕಾಸ್ ಆಫ್ ನರೇಂದ್ರ ಮೋದಿ. ಆ ಸ್ಟೆಪ್ ಆಗೋದಿಲ್ಲ. ಎರಡನೇ ಸ್ಟೆಪ್ಪು ಫ್ರಾನ್ಸ್ ಮತ್ತು ಜರ್ಮನಿ ಮಾಡಿದ್ದು. ಫ್ರಾನ್ಸ್ ಮತ್ತು ಜರ್ಮನಿ ಸ್ವಿಟ್ಜರ್ಲ್ಯಾಂಡಿನ ಅಧಿಕಾರಿಗಳಿಗೆ, ಬ್ಯಾಂಕಿನ ಅಧಿಕಾರಿಗಳಿಗೆ ಬ್ರೈಬ್ ಮಾಡಿ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟು ತಮ್ಮ ದೇಶದ ಬ್ಲ್ಯಾಕ್ ಮನಿ ಹೋಲ್ಡರ್ಸ್ ಹೆಸರನ್ನು ತರಿಸ್ಕೊಂಡ್ರು. ಹೀಗೆ ಹೆಸರು ಬಂದಾಗ ಫ್ರಾನ್ಸಿನವ್ರದ್ದು ಹೆಸರು ಏನು ಹೊರಗೆ ಬಂದಿತ್ತು, ಅದರಲ್ಲಿ 24 ಜನ ಭಾರತೀಯರಿದ್ದರು. ಜರ್ಮನಿಯವರು ಹೊರಗೆ ತಂದಾಗ ಅದರಲ್ಲಿ 800 ಜನ ಭಾರತೀಯರಿದ್ದಿತ್ತು. ಈಗ 824 ಜನ ಭಾರತೀಯರ ಹೆಸರಿದ್ದಾಗ ಅಂತ ಇಷ್ಟೇ ಅಲ್ಲ, ಒಂದು ಅಂದಾಜಿನ ಪ್ರಕಾರ $1 trillion ಅಂತ ಏನು ಹೇಳ್ತಾರೆ ಅದು ಚರ್ಚೆ ಆಗಬೇಕು. ಈ $1 trillion ತರಲಿಕ್ಕೆ ಮುಂದಿನ ಮಾರ್ಗ ಏನು? ಎರಡು ಮಾರ್ಗ ಆಯಿತು. ಒಂದು ಬೈಲಾಟ್ರಲ್ ರಿಲೇಷನ್ಶಿಪ್ಪು ಭಾರತಕ್ಕೆ ಸಾಧ್ಯ ಇಲ್ಲ. ಎರಡನೇದು ಫ್ರಾನ್ಸ್ ಮತ್ತು ಜರ್ಮನಿ ಮಾಡಿರೋ ಶೈಲಿಯಲ್ಲಿ ಬ್ರೈಬ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮೂರನೇ ಮೆಥಡ್ ಒಂದು ಭಾರತಕ್ಕೆ ಇರೋದು ಅಮೆರಿಕ ಮಾಡದಂತೆ. ಯಾವಾಗ September 11 ಅಟ್ಯಾಕ್ ಆಯಿತು ಅಮೆರಿಕ, ಆಗ ಸ್ವಿಟ್ಜರ್ಲೆಂಡಿಂದ ಇವ್ರಿಗೆ ಹೋಗ್ತಾ ಇರೋ ಎಲ್ಲ ದುಡ್ಡನ್ನು ತಡಿಬೇಕು ಅಂತ ಕೇಳ್ಕೊಂಡಾಗ ಸ್ವಿಟ್ಜರ್ಲೆಂಡ್ ಒಪ್ಕೊಳ್ಳಿಲ್ಲ. ಕೊನೆಗೆ ತನ್ನ ದೇಶದಲ್ಲಿದ್ದ ಸ್ವಿಸ್ ಬ್ಯಾಂಕಿನ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿಬಿಡ್ತು. ಅರೆಸ್ಟ್ ಮಾಡಿದ ತಕ್ಷಣ ಗಾಬರಿಗೊಂಡಂಥ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕು ತನ್ನ ದೇಶದ ಜನರನ್ನು ಬಿಡಿಸ್ಲಿಕ್ಕೋಸ್ಕರ ಇದ್ದ ಎಲ್ಲ ಅಕೌಂಟ್ ಹೋಲ್ಡರ್ಸ್ ನಂಬರ್ಸ್ ಕೊಟ್ಬಿಡ್ತು, ಡೀಟೇಲ್ಸ್ ಕೊಟ್ಬಿಡ್ತು. ಅದಾದ ಮೇಲೆ ಅಮೆರಿಕಾದಲ್ಲಿ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ನಿಂತು ಹೋಗಿದೆ. ಆದರೆ ಭಾರತಕ್ಕೆ ಅಷ್ಟು ಸಾಮರ್ಥ್ಯ ಇಲ್ಲ. ಇರೋದು ಒಂದೇ ಒಂದು ಮಾರ್ಗ, ಈ ದೇಶದಲ್ಲಿ ಈ ದೇಶದಿಂದ ವಿದೇಶದಲ್ಲಿ ಇಟ್ಟಿರುವ ಹಣವನ್ನು ಈ ದೇಶದ ಸಂಪತ್ತು ಅಂತ ಘೋಷಿಸಬೇಕು. ಅದೊಂದೇ ಒಂದು ಮಾರ್ಗ ಭಾರತಕ್ಕೆ ಬಚಾವಾಗಿರೋದು. ಆದರೆ ಪ್ರಾಬ್ಲಮ್ ಏನು ಅಂದರೆ ಇದನ್ನಿಟ್ಟ ತಕ್ಷಣ ಲೀಗಲ್ ಕಾಂಪ್ಲಿಕೇಶನ್ಸ್ ತುಂಬ ಬರುತ್ತೆ. ಅನೇಕರು ಹೊರದೇಶದಲ್ಲಿ ಇದ್ದುಕೊಂಡು ಭಾರತೀಯರಾಗಿದ್ದು ಅಲ್ಲಿ ವ್ಯಾಪಾರ ಮಾಡಿ ಇಟ್ಟಿರುವ ಹಣವನ್ನು ಕೂಡ ಸಂಪತ್ತು ಅಂತ ಘೋಷಣೆ ಮಾಡಿದರೆ ಅದು ಭಾರತಕ್ಕೆ ಬಂದ್ಬಿಡುತ್ತೆ, ವಿಚ್ ಇಸ್ ಡೇಂಜರಸ್. ಅದಕ್ಕೋಸ್ಕರ ಆ ಲೀಗಲ್ ಕಾಂಪ್ಲಿಕೇಶನ್ಸನ್ನು ಮೀಟ್ ಮಾಡಲಿಕ್ಕೋಸ್ಕರ ಈಗೊಂದು ಸ್ಟೆಪ್ ಆಗಿದೆ. ಈ ಬ್ಲ್ಯಾಕ್ ಕ್ಯಾಶ್ ಕ್ರಂಚ್ ಆದ ನಂತರ ಅನೇಕರ ಲೂಪೋಲುಗಳು ಗೊತ್ತಾಗಿವೆ. ಯಾರ್ಯಾರು ದುಡ್ಡನ್ನು ಮ್ಯಾಕ್ಸಿಮಮ್ ಹಣವನ್ನು ತಂದಿಟ್ಟಿದ್ದಾರೋ ಅವ್ರ ಮೇಲೆಲ್ಲ ಒಂದು ಕೇಸ್ ಏನು ಡೆವಲಪ್ ಆಗ್ತಿದೆ. ನಾಳೆ ಅಷ್ಟು ದುಡ್ಡನ್ನು ಭಾರತದ ಸಂಪತ್ತು ಅಂತ ಘೋಷಣೆ ಮಾಡಿ ತಂದ ನಂತರ ಇವ್ರು ಯಾರೂ ಕೋರ್ಟಿಗೆ ಹೋಗೋ ಪರಿಸ್ಥಿತಿ ಹಾಕಿಲ್ಲ ಅಂದರೆ ಇಲ್ಲೇ ಇವರೆಲ್ಲ ಬ್ಲ್ಯಾಕ್ ಕ್ಯಾಶ್ ಇಟ್ಟವರು ಅಂತ ಈ ಒಂದು ಪ್ರಯತ್ನ ಕೈ ಹಾಕ್ತಿದ್ದಾರೆ. ಹೀಗಾಗಿ ಈಗೇನಾಗಿದೆಯೋ ಇದು ಮೊದಲನೇ ಸ್ಟೆಪ್ ಮಾತ್ರ. ಏತೋ ಟ್ರೇಲರೇ, ಪಿಕ್ಚರ್ ಅಭಿ ಬಾಕಿ ಅಂತ ಇನ್ನು ನೋಡೋದು ಭಾಳ ಇದೆ. ಬಹುತೇಕ ಏನು ಕೇಂದ್ರದ ಸಚಿವರಾಗಿದ್ದ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾಗಿರುವಂತಹ ಡಿ ಸದಾನಂದ ಗೌಡ ಅವರು ಹೇಳಿಕೆ ಕೊಟ್ಟು ಈ ನೋಟು ಅಪನಗದೀಕರಣದಿಂದಾಗಿ ಸುಮಾರು 0.2% GDP ಬೆಳವಣಿಗೆಯ ದರದ ಮೇಲೆ ಪರಿಣಾಮ ಬೀರಿದೆ ಅನ್ನೋದನ್ನು ಅವರು ಕೂಡ ಒಪ್ಪಿಕೊಂಡರು. ಸೊ ಬಹುಶಃ ಇದೊಂದು ರೀತಿಯಲ್ಲಿ ಭಾರತದ ಆರ್ಥಿಕತೆಗೆ ಹೊಡೆತ ಬಿದ್ದಾಗುತ್ತೆ. ಒಂದು ಗಮನಿಸಬೇಕಾಗಿರುವಂಥ ಸಂಗತಿ, GDP ಅಂದರೆ ಹೆಂಗೆ ಡೆವಲಪ್ ಆಗಿದೆ ಅಂತ. ಅಟಲ್ ಬಿಹಾರಿ ವಾಜಪೇಯಿ ಇದ್ದ ಕಾಲಕ್ಕೆ GDP 5% ಇತ್ತು, ಆದರೆ ಉದ್ಯೋಗ ಎನರಾಮಸ್ ಆಗಿ ಡೆವಲಪ್ ಆಗಿತ್ತು. ಕಳೆದ 10 GDP 9% ಹೋಗಿತ್ತು, ಆದರೆ ಉದ್ಯೋಗದ ಪ್ರಮಾಣ ತೀರಾ ಕುಸಿತ ಕಂಡಿತ್ತು. ಆದರೆ ನರೇಂದ್ರ ಮೋದಿಯವರು ಬಂದಾಗ GDP ನಾರ್ಮಲ್ ಆಗಿದೆ, ಮತ್ತು ಈಗ GDP ನನ್ನ ಅಂದಾಜಿನ ಪ್ರಕಾರ 0.2% ಅಲ್ಲ, ಇನ್ನೂ ಕೆಟ್ಟದಾಗಿ ಕುಸಿಯುತ್ತೆ, 3-3.5% ಬರುತ್ತೆ. ಆದರೆ GDP ಏರಿದ್ದು ಯಾವಾಗ ಅಂತ ನೀವು ಗಮನಿಸಿದರೆ ಗೊತ್ತಾಗುತ್ತೆ. ಈ ದೇಶದಲ್ಲಿ ರಿಯಲ್ ಎಸ್ಟೇಟ್ನ ಬೆಲೆ ಏರ್ತಲ್ಲ, ನಮ್ಮ ವೆಲ್ತ್ ಜಾಸ್ತಿ ಆಯ್ತಲ್ಲ ಪ್ರತಿಯೊಬ್ಬ ವ್ಯಕ್ತಿಯದ್ದು, ಆಗ GDP ಏರಿತ್ತು. ರಿಯಲ್ ಎಸ್ಟೇಟ್ನ ದುಡ್ಡು ಏರಿರೋದ್ರಿಂದ ಭಾರತದ GDP ಏರಿರೋದು ಸತ್ಯ ಅಲ್ಲ, ಅದು ಫೇಕ್ ಅಷ್ಟೇ. ಅದರಿಂದಾಗಿ ದೇಶದ ಡೆವಲಪ್ಮೆಂಟ್ ಏನೂ ಆಗಲಿಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಈಗ ರಿಯಲ್ ಎಸ್ಟೇಟ್ ಯಾವ ಥರ ಕುಸಿದಿದೆ ಅಂದರೆ, ಏಕಾಏಕಿ ಯಾವುದು ಆಕಾಶಕ್ಕೇರಿದ್ದ GDP ಇತ್ತು ಎಲ್ಲ ಕೆಳಗಿರೋದು ನಾರ್ಮಲ್ ಸ್ಟೇಟಿಗೆ ಬಂದಿದೆ, ಇನ್ನು ಮುಂದೆ ಡೆವಲಪ್ ಆಗುತ್ತೆ. ಎಲ್ಲ ಎಕನಾಮಿಸ್ಟ್ಗಳು ಹೇಳ್ತಾರೆ ಡಿಮಾನಿಟೈಸೇಷನ್ ಆದ ಮೊದಲ 3 ಇದು ಕುಸಿಯುತ್ತೆ. ನೀವು ಬಂದರಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ, ಬಂದರಲ್ಲಿ ವ್ಯಾಪಾರ ಎಲ್ರಿಗೂ ಕಡಿಮೆ ಆಗಿದೆ. ಮೊದಲು 2 kg ಬಂಗಡೆ ತೊಗೊಂಡು ಹೋಗೋನು, ಈಗ 1 kg ಬರ್ತಾನೆ. ನೀವು ಮೊದಲು ಎಲ್ಲ ಹೊರಗಡೆ ಹೋದಾಗ ಅವ್ನು ನಂಗೆ ಇವತ್ತೊಬ್ಬರು ಹೇಳ್ತಿದ್ರು 4 ತೊಗೊಂಡು ಹೋಗ್ತಿದ್ದವನು 2 ಸಾಕು ಅಂತ ಹೇಳ್ತಾನೆ, ಯಾಕಂದರೆ ಏಕಾಏಕಿ ಜಾಸ್ತಿ ಖರ್ಚು ಮಾಡೋ ಮಟ್ಟದಲ್ಲಿಲ್ಲ. ಹೀಗಾಗಿ GDP ವ್ಯಾಪಾರ ಎಲ್ಲವೂ ಸಹಜವಾಗಿ ಕುಸಿದಿದೆ. ಆದರೆ ಈ 3 ನಂತರ ಯಾವಾಗ ಎಲ್ಲ ಲೆಕ್ಕಾಚಾರ ಮುಗಿದು ಲೋನ್ ಎಲ್ಲ ತುಂಬ ಸುಲಭವಾಗಿ ಸಿಗಲಿಕ್ಕೆ ಶುರುವಾಗುತ್ತೋ ಆಗ ಉದ್ದಿಮೆಗಳು ವಹಿವಾಟುಗಳು ಜಾಸ್ತಿ ಆಗ್ತವೆ. ಮುಂದಿನ 6 ಎಲ್ಲ ಎಕನಾಮಿಸ್ಟ್ಗಳು ಹೇಳ್ತಿದ್ದಾರೆ ಇಂಡಿಯಾಸ್ GDP ವಿಲ್ ಶೂಟ್ ಅಪ್ ಅಂತ, ಅದು ಗಗನ ಮುಟ್ಟುವಷ್ಟು ಮಟ್ಟಿಗೆ GDP ಬೆಳೆಯುತ್ತೆ. ಹೀಗಾಗಿ ಈಗೇನಾಗ್ತಿದೆಯೋ ಇದು ತಾತ್ಕಾಲಿಕವಾದ್ದು, ಇದರ ನಂತರ ನಿಜವಾಗಿಯೂ ನಡೆಯುವಂಥ GDP ನೋಡ್ತೀವಿ. ಸ್ವೀಡನ್ ಅಂತ ರಾಷ್ಟ್ರಗಳು ಕ್ಯಾಶ್ಲೆಸ್ ಆಗಿದೆ, ಆದರೆ ಸ್ವೀಡನ್ನ ಆರ್ಥಿಕತೆಗೆ ಭಾರತದ ಆರ್ಥಿಕತೆಗೆ ಏನಾದರೂ ಲಿಂಕ್ ಮಾಡೋದಾದರೆ ಬಹುತೇಕ ಸ್ವೀಡನ್ನ ಆರ್ಥಿಕತೆ ಅಷ್ಟೊಂದು ಪ್ರಬಲವಾಗಿಲ್ಲ. ಈ ನಿಟ್ಟಿನಲ್ಲಿ ಭಾರತ ಕೂಡ ಇದರಿಂದ ಪ್ರಬಲವಾಗುತ್ತೆ ಅಂತ ಹೇಗೆ ಹೇಳ್ತೀರಾ? ಸ್ವೀಡನ್ನ ಆರ್ಥಿಕತೆ ಆ ರಾಷ್ಟ್ರ ಅವುಗಳನ್ನೆಲ್ಲ ಗಮನ ಮಾಡಿದರೆ ಅದು ಬೇರೆಯೇ, ಆದರೆ ಭಾರತದ ಕಲ್ಪನೆಯೇ ಬೇರೆ. ನೀವು ಅಮೆರಿಕಾನ ಕಂಪೇರ್ ಮಾಡಿ ನೋಡಿದರೆ ಅಮೆರಿಕಾದ 75% ಕ್ಯಾಶ್ಲೆಸ್,
25% ಅಮೇರಿಕಾದಲ್ಲಿ ಕ್ಯಾಶ್ ನಗದಲ್ಲಿ ವ್ಯವಹಾರ ಮಾಡಿ. ನೀವು ಯುರೋಪಿಗೆ ಹೋಲಿಸಿದ್ರೆ ಯುರೋಪು ಕೂಡ ಹೆಚ್ಚು ಕಡಿಮೆ ಹೀಗೆ ಇದೆ. ಚೈನಾ ಕ್ಯಾಶ್ಲೆಸ್ ಅಲ್ಲ, ಚೈನಾದಲ್ಲೂ ಇದೇ ರೀತಿ ನಗದು ವ್ಯವಹಾರ ನಡೆಯುತ್ತೆ. ಆದರೆ ಚೈನಾದ ಎಕಾನಮಿಯನ್ನು ಎಲ್ಲರೂ ಬಬಲ್ ಅಂತ ಕರೀತಾರೆ. ಅದು ಯಾವಾಗ ಒಡೆದೋಗುತ್ತೋ ಹೇಳಲಿಕ್ಕಾಗಲ್ಲ. ಕಮ್ಯುನಿಸ್ಟ್ರು ತಮ್ಮ ಕಪಿಮುಷ್ಟಿಯಲ್ಲಿ ರಾಷ್ಟ್ರವನ್ನು ಹಿಡ್ಕೊಂಡಿದ್ದಾರೆ. ಆದರೆ ಭಾರತದಲ್ಲಿ ಹಂಗೆ ಯಾರು ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಕ್ಯಾಶ್ಲೆಸ್ಸಿಗೆ ಹೋಗ್ತೀವೋ ಆಗ ಈ ದೇಶದ ಸುತ್ತಮುತ್ತಲೂ ಯಾರು ವಹಿವಾಟು ನಡೆಸ್ತಿದ್ದಾರೋ ಫೇಕ್ ಕರೆನ್ಸಿಯ ಮೂಲಕ, ತಾವು ಮಾಫಿಯಾ ಗ್ಯಾಂಗ್ಗಳ ಮೂಲಕ ಈ ದೇಶವನ್ನು ಕಂಟ್ರೋಲ್ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೋ, ದಾವೂದ್ ಇಬ್ರಾಹಿಂ ಥರದವರು ಹವಾಲಾ ಏಜೆಂಟ್ಗಳ ಮೂಲಕ ಕಂಟ್ರೋಲ್ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೋ, ಇದೆಲ್ಲವೂ ಶೂನ್ಯ ಆಗುತ್ತೆ. ಭಾರತದ ಎಕಾನಮಿ ಯಾಕೆ ಬೂಸ್ಟಪ್ ಆಗುತ್ತೆ ಅಂತಂದರೆ, ಇವತ್ತು ನಾವೆಲ್ಲರೂ ಇದರ ಆಧಾರದ ಮೇಲೆ ಹೆದರ್ಕೊಂಡು ಕೂತಿದ್ದೀವಲ್ಲ, ಈ ಹೆದರಿಕೆಗಳು ನಿವಾರಣೆ ಆಗುತ್ತೆ. ಹೇಗೆ ವೆನ್ಯೂಸಿಯಾಲನ 10 ವರ್ಷಗಳಲ್ಲಿ ಟೋಟಲ್ ಗ್ಯಾಂಗ್ಸ್ಟರ್ಗಳು ಕಂಟ್ರೋಲಿಗೆ ತೆಗೆದುಕೊಂಡ ನಂತರ ಇವತ್ತು ಡಿಮಾನಿಟೈಸೇಷನ್ ತರಬೇಕಾದಾಗಲೂ ಗ್ಯಾಂಗ್ಸ್ಟರ್ಗಳ ಪರ್ಮಿಷನ್ ಕೇಳಬೇಕಾದ ಪರಿಸ್ಥಿತಿ ಇದೆಯೋ, ಭಾರತಕ್ಕೂ 10 ವರ್ಷದ ನಂತರ ಅದೇ ಪ್ರಾಬ್ಲಮ್ ಇರ್ತಿತ್ತು. ಆದರೆ ಇವತ್ತು ಈ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಿರುವಾಗಲೇ, ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆನೇ ಅದಕ್ಕೊಂದು ಸರ್ಜರಿ ಮಾಡಿ ಕ್ಯಾಶ್ಲೆಸ್ ಆಗಿ ನಾವೇನಾದರೂ ಹೋಗ್ಬಿಟ್ರೆ ಇನ್ನು ಮುಂದೆ ಪ್ರಾಬ್ಲಮೇ ಇಲ್ದಿರೋ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಎಕಾನಮಿ ತುಂಬ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಅನುಮಾನ ಇಲ್ಲ. ಭಾರತದಲ್ಲಿ ಬಹುತೇಕ ಅನಕ್ಷರತೆ ಇದೆ, ಒಂದಿಷ್ಟು ಏನು ಬ್ಯಾಂಕ್ಗಳಿಗೆ ಹೋಗದಂತಹ ಜನ ಇದ್ದಾರೆ. ಅದರ ಜೊತೆಗೆ ಭಾರತದ ಎಕಾನಮಿ ಅಂತ ಈ ಚಿಕ್ಕ ಪುಟ್ಟ ಕಿರಾಣಿ ಅಂಗಡಿಗಳಿರ್ಬೋದು, ಪಾನಿಪುರಿ ಅಂಗಡಿ ಅಂತಹ ಚಿಕ್ಕ ಪುಟ್ಟ ಏನು ಉದ್ಯಮಗಳನ್ನು ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರುವಂಥವ್ರ ನಡುವೆ ಇದೆ. ಸೊ ಇವರಿಗೆಲ್ಲ ಈ ಕ್ಯಾಶ್ಲೆಸ್ ವ್ಯವಹಾರ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ರೀಚ್ ಆಗ್ತದೆ? ಏನೋ ಒಂದು ರೀತಿಯಲ್ಲಿ ಕ್ಯಾಶ್ಲೆಸ್ ಸ್ವೈಪಿಂಗ್ ಮಿಷಿನ್ಗಳನ್ನು ಇಟ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಈ ದೇಶ ಕ್ಯಾಶ್ಲೆಸ್ ಆಗಬೇಕು ಅನ್ನೋ ಅಂತ ನಿರ್ಧಾರ ಮಾಡಿರೋದಂತೂ 100% ಸತ್ಯ. ಹೀಗಾಗಿ ಎಲ್ಲ ಬ್ಯಾಂಕುಗಳು ಅದಾಗಲೇ ಕ್ಯಾಶ್ಲೆಸ್ ಆಗಲಿಕ್ಕೋಸ್ಕರ ಒಂದೊಂದು ಹಳ್ಳಿ ಏನಂತ ದತ್ತು ತಗೊಳ್ತಾ ಇವೆ, ಹಳ್ಳಿಗಳನ್ನು ಮಾತನಾಡಿಸ್ತಿವೆ, ತುಂಬ ವಿಶೇಷವಾಗಿರುವಂಥ ಕೆಲಸ ನಡೀತಿದೆ. ನಾನು ಒಂದು ರಿಪೋರ್ಟ್ ನೋಡ್ತಿದ್ದೆ, ತೆಲಂಗಾಣದ ಇಸ್ಲಾಂಪುರ ಅದಾಗಲೇ ಪೂರ್ತಿ ಕ್ಯಾಶ್ಲೆಸ್ ಆಗಿದೆ. ನಾನೇ ಕಳೆದ ಅನೇಕ ದಿನಗಳಿಂದ ನೋಡ್ತಿದ್ದೀನಿ, ಪಾನಿಪುರಿ ಅಂಗಡಿಯವರು ಪೇಟಿಎಮ್ನ ಶೀಟ್ ಹಾಕ್ಬಿಟ್ಟಿದ್ದಾರೆ, ಎಳ್ನೀರು ಮಾರೋನ್ನ ನಾನು ನೋಡಿದ್ದೀನಿ, ಎಲ್ಲ ಆಟೋಗಳು ಕೂಡ ಪೇಟಿಎಮ್ ಆಗಿವೆ. ನಿಧಾನವಾಗಿ ಹಂತ ಹಂತವಾಗಿ ಬದಲಾಗ್ತಿದೆ. ಆಶ್ಚರ್ಯ ಏನು ಅಂದರೆ, ಈ ದೇಶದ ಬಡವರಲ್ಲಿ ಯಾವ ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇದೆಯೋ ಅದು ಶ್ರೀಮಂತರಲ್ಲಿಲ್ಲ ಅಂತ. ಎಲ್ಲ ಶ್ರೀಮಂತರು ತಾವು ಕ್ಯಾಶ್ಲೆಸ್ ಆಗದೆ ಇರೋದಕ್ಕೆ ಕಾರಣ ಬಡವರನ್ನು ಹುಡುಕ್ತಾ ಇದ್ದಾರೆ. ಆದರೆ ಗೊತ್ತಿರಲಿ, ಮುಂದಿನ 2-3 ತಿಂಗಳೊಳಗೆ ಬಡವರೆಲ್ಲರೂ ಕ್ಯಾಶ್ಲೆಸ್ ಆಗಿಬಿಡ್ತಾರೆ, ಇವರಿಗೆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾರೆ ಅಂತ. ಈ ದೇಶದಲ್ಲಿ ಅನಕ್ಷರತೆ ಜಾಸ್ತಿ ಇದೆ ಅಂತ ನಾವು ಕರಿತೀವಿ. ನಾನು ಇವತ್ತು ಮೀನುಗಾರರ ನಡುವೆ ಕೂತಿದ್ದಾಗ ನಂಗೆ ಆಶ್ಚರ್ಯ ಆಗ್ತಿತ್ತು, ಮೀನುಗಾರರು ಅನೇಕ ಅನಕ್ಷರಸ್ಥರಿದ್ದಾರೆ, ಆದರೆ ಇದೇ ಮೀನುಗಾರರು ದೇಶಕ್ಕೆ 30,000 ಕೋಟಿ ರೂಪಾಯಿ ವಿದೇಶಿ ವಿನಿಮಯ ಉಳಿಸ್ಕೊಡ್ತಾರೆ ಅಂತ. ವಿದೇಶಿ ವಿನಿಮಯ ಉಳಿಸ್ಕೊಡ್ಬೋದಂತ ಈ ಮೀನುಗಾರರಿಗೆ ಒಂದು ಪೇಟಿಎಮ್ಮನ್ನು ಬಳಕೆ ಮಾಡಲಿಕ್ಕೆ, ಒಂದು ಮೊಬಿವಿಕ್ನ ಬಳಕೆ ಮಾಡಲಿಕ್ಕೆ, SBI ಬಡ್ಡಿನ ಬಳಕೆ ಮಾಡಲಿಕ್ಕೆ ಬರಲ್ಲ ಅಂತ ಹೇಳೋದು ನಂಗೆ ಆಶ್ಚರ್ಯದ ಸಂಗತಿ ಅನಿಸುತ್ತೆ. ನಾವು ಮೊಬೈಲ್ಗಳನ್ನು ಹಳ್ಳಿಗರಿಗೆ ಬಳಸ್ತೀವಿ ಬರಲ್ಲ ಅಂತ ಹೇಳ್ತಾ ಇದ್ವಿ, ಆದರೆ ಒಂದು ಹಳ್ಳಿಗರು ಬಳಸಿರುವಷ್ಟು ಸುಂದರವಾಗಿ ಮೊಬೈಲ್ನ ಬಳಸಿಗೆ ನಮಗೆ ಬರಲಿಕ್ಕಿಲ್ಲ ಅಂತ. ಅಷ್ಟು ಚೆನ್ನಾಗಿ ಅವ್ರು ಬಳಸೋದನ್ನು ಕಲ್ತಿರ್ತಾರೆ. ಆದರೆ ಒಂದೇ ಒಂದಿರೋದು, ಎಲ್ಲರೂ ಹೇಳೋದು ಅನೇಕ ಹಳ್ಳಿಗಳಿಗೆ ಕರೆಂಟ್ ಇಲ್ಲ, ಅನೇಕ ಹಳ್ಳಿಗಳಿಗೆ ನೆಟ್ವರ್ಕ್ ಇಲ್ಲ, ಅವ್ರು ಹೆಂಗೆ ಬಳಸ್ತಾರೆ ಅಂತ. ಆದರೆ ಯಾವ ಹಳ್ಳಿಯಲ್ಲಿ ಕರೆಂಟ್ ಇಲ್ಲವೋ ಅವರ ಆರ್ಥಿಕ ವಹಿವಾಟು ಎಷ್ಟಿರುತ್ತೆ ಅನ್ನೋದು ದೊಡ್ಡ ಮುಖ್ಯ ಅಷ್ಟೇ. ಎಲ್ಲಿ ಆರ್ಥಿಕ ವಹಿವಾಟು ಜೋರಾಗಿದೆಯೋ ಅವರುಗಳೇ ಇದಕ್ಕೆ ಬಂದುಬಿಟ್ರು ಕೂಡ ದೊಡ್ಡ ಮಟ್ಟಿಗಿನ ಬದಲಾವಣೆ ಬರುತ್ತೆ. ನಾವು ಮೊದಲು ಹಳ್ಳಿಗಳನ್ನು ಬಿಟ್ಟು ಸಿಟಿಗಳಲ್ಲಿರೋ ನಾವುಗಳು ಮೊದಲು ಆರ್ಥಿಕ ಈ ಇನ್ಕ್ಲೂಷನ್ಗೆ ಬರ್ತೀವಿ ಅಂತ ಆಗ್ಬಿಟ್ರೆ ಬದಲಾವಣೆ ತುಂಬ ಚೆನ್ನಾಗಾಗ್ಬಿಡುತ್ತೆ. ಹಳ್ಳಿಗರ ಕಡೆ ಕೈ ತೋರಿಸೋದು ಬಿಡೋಣ. ಅದಕ್ಕೆ ನಾನು ಹೇಳೋದು 75% ಕ್ಯಾಶ್ಲೆಸ್ ಆಗೋಣ, 25% ಕ್ಯಾಶ್ ಇರಲಿ. ಆ 25% ಹಳ್ಳಿಗರಿಗೋಸ್ಕರ, ಅನಕ್ಷರಸ್ಥರಿಗೋಸ್ಕರ ಬಿಡಿ, 75% ನಾವು ಮತ್ತು ಇವ್ರು ಯಾರಿದ್ದೀವಿ ನಾವುಗಳು ಕ್ಯಾಶ್ಲೆಸ್ ಆಗೋ ಪ್ರಯತ್ನ ಪಟ್ಬಿಟ್ರೆ ದೇಶದ ಆರ್ಥಿಕತೆ ಸುಧಾರಿಸುತ್ತೆ. ಬಹುತೇಕ ಏನು ನಮ್ಮಲ್ಲಿ ಕ್ಯಾಶ್ಲೆಸ್ ವ್ಯವಹಾರ ಅಥವಾ ಇಂಟರ್ನೆಟ್ನ ಮೂಲಕ ಮಾಡುವಂತಹ ವ್ಯವಹಾರ ಅಂದರೆ ಜನರಲ್ಲೊಂದು ಭಯ ಇದೆ, ಎಲ್ಲೋ ಒಂದು ಹ್ಯಾಕಿಂಗ್ ಆಗ್ಬೋದು ಅಥವಾ ನನ್ನ ಕಣ್ಣೆದುರಿಗಿಂದ ಕೆಲವರಿಗೆ ಹಣ ಏನು ಟ್ರಾನ್ಸ್ಫರ್ ಆಗುತ್ತೆ ಅದೃಷ್ಟು ನಂಬಿಕೆ ಬೇರೆದ್ರ ಮೇಲೆ ಬಹುತೇಕ ಕಡಿಮೆ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನವನ್ನು ಮೀರೋದು ಒಂದು ದೊಡ್ಡ ಸವಾಲಾಗ್ಬೋದು, ತಂತ್ರಜ್ಞಾನದಿಂದ ಬರುವಂತಹ ಸಮಸ್ಯೆಗಳನ್ನು ಎದುರಿಸೋದೊಂದು ಸವಾಲಾಗ್ಬೋದು. ಇದಕ್ಕೆ ಭಾರತ ಎಷ್ಟು ತಯಾರಾಗಿದೆ ಅಂತ ಅನ್ಕೊಳ್ತೀವಿ? ಕಳೆದ 60 ವರ್ಷಗಳಲ್ಲಿ ಅಥವಾ ಇಂಟರ್ನೆಟ್ನ ವಿಚಾರಕ್ಕೆ ಬಂದರೆ ಕಳೆದ 20 ವರ್ಷಗಳಲ್ಲಿ ಭಾರತ ಈ ಥರದ ತಂತ್ರಜ್ಞಾನದ ಕುರಿತಂತೆ ಆಲೋಚನೆ ಮಾಡಿದ್ದು ಬಹಳ ಕಡಿಮೆ. ಕಳೆದ 60 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದವರು ಏನು ಮಾಡಿದ್ದಾರೆ ಅಂತಂದರೆ, ನೀವು ನೋಡಬೇಕು, ಈ ದೇಶದಲ್ಲಿ 100ಕ್ಕಿಂತ ಹೆಚ್ಚು ಈ ಥರದ ಸೆಕ್ಯೂರಿಟಿ ಕಂಪನಿಗಳೇ ಇಲ್ಲ. ನೀವು ಯಾವುದೇ ಇಂಟರ್ನೆಟ್ ಸೆಕ್ಯೂರಿಟಿ ಅಂತ ಕಂಡರೂ ಕೂಡ ವಿದೇಶಿ ಸೆಕ್ಯೂರಿಟಿ ಕಂಪನಿಗಳೇ ಆಗಿರಬೇಕು. ನಮ್ಮ ದೇಶದ ದೌರ್ಭಾಗ್ಯ ಇಷ್ಟು ಎಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಈ ಥರದ ಕುರಿತಂತೆ ಆಲೋಚನೆ ಮಾಡೋ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಚೈನಾದಲ್ಲಿ ಎಷ್ಟರ ಮಟ್ಟಿಗೆ ಇದನ್ನು ಡೆವಲಪ್ ಮಾಡ್ತಾರೋ ಅದು ಕೊಟ್ಟಿರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಡಿಮಾನಿಟೈಸೇಷನ್ ತರೋಕ್ಕಿಂತ ಮುಂಚೆಯೇ ಇಸ್ರೇಲ್ನ ಒಂದು ಕಂಪನಿ ಇರುತ್ತೆ, ಇಸ್ರೇಲ್ ಹ್ಯಾಕಿಂಗ್ನಲ್ಲಿ ಭಾಳ ಎಕ್ಸ್ಪರ್ಟ್ ಮತ್ತು ಸೆಕ್ಯೂರಿಟಿಯಲ್ಲೂ ಅಷ್ಟೇ ಎಕ್ಸ್ಪರ್ಟ್ ಇದೆ. ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಬಂದ ನಂತರ ಯಾರ್ಯಾರು ಹ್ಯಾಕರ್ಸ್ ಇದ್ದಾರೋ ಅವ್ರನ್ನ ಗೌರ್ಮೆಂಟ್ ತಾನು ಎಂಪ್ಲಾಯಿ ಆಗಿ ತೆಗೆದುಕೊಂಡು ಈ ಹ್ಯಾಕಿಂಗ್ ಯಾರ್ಯಾರು ಮಾಡ್ತಾರೋ ಅವರಿಗೆ ಹೇಗೆ ಸೆಕ್ಯೂರಿಟಿ ಹಾಕ್ಬೋದು, ಚೌಕಟ್ಟನ್ನ ಹಾಕ್ಬೋದು ಅನ್ನೋಂಥ ಒಂದು ದೊಡ್ಡ ಪ್ರಯತ್ನವನ್ನು ಶುರು ಮಾಡಿತ್ತು. ಅದಾದ ನಂತರ ಇಸ್ರೇಲ್ ಜೊತೆಗೆ ಒಂದು ಒಪ್ಪಂದ ಆಗಿದೆ, ಇಸ್ರೇಲ್ ತನ್ನ ಹತ್ರ ಇರುವಂಥ ಎಲ್ಲ ಟೋಟಲ್ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಪ್ಕೊಂಡಿರೋದ್ರಿಂದ
ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಭಾರತಕ್ಕೆ ಖಂಡಿತವಾಗಿಯೂ ಇರಲ್ಲ. ಮತ್ತು ಭಾರತದಲ್ಲಿ ಏನೊಂದು ಸ್ಟಾರ್ಟ್ಅಪ್ ಬೂಮ್ ಆಗ್ಲಿಕ್ಕೆ ಹೊರಟಿದೆ, ಈ ದುಡ್ಡು ಬಂದ ನಂತರ ಸ್ಟಾರ್ಟ್ಅಪ್ ಬೂಮ್ 100% ಆಗುತ್ತೆ. ಮತ್ತು ಈ ಸ್ಟಾರ್ಟ್ಅಪ್ ಅಲ್ಲಿ ಸೆಕ್ಯೂರಿಟಿ ಸ್ಟಾರ್ಟ್ಅಪ್ ಬೂಮ್ಗಳು ಅಷ್ಟೇ ಆಗ್ತವೆ. ಹೀಗಾಗಿ ಭಾರತ ಖಂಡಿತವಾಗಿ ಈ ದಿಕ್ಕಲ್ಲಿ ಯೋಚನೆ ಮಾಡಬೇಕಾದ ಅಗತ್ಯ ಇರಲ್ಲ. ಮತ್ತು ನನ್ನ ಜೇಬಿನಿಂದ ದುಡ್ಡು ಕದಿಯಲ್ಲ ಅಂತ ಯಾರು ಅನ್ಕೊಳ್ಬೇಕಾಗಿಲ್ಲ. ಒಂದು ಜೇಬ್ನಲ್ಲೇ ದುಡ್ಡು ಕದಿಬೇಕಾದ್ರೆ ಈ ಥರದ್ದು ಕದಿಯೋರು ಇದ್ದೇ ಇರ್ತಾರೆ. ಆದರೆ ಸೆಕ್ಯೂರಿಟಿ ಕದಿಯೋ ಕುರಿತಂತೆ ಭಾಳ ಮುಖ್ಯ. ಕೆಲವರು ನಂಗೆ ಕೇಳ್ತಾರೆ ನನ್ನ ಮೊಬೈಲ್ ಯಾರ್ಯಾರ ಹತ್ರನೋ ಇರುತ್ತೆ, ನಾನು ಹೆಂಗೆ ಧೈರ್ಯ ಕೊಡೋದು ಅಂತ. ಹಂಗಂತ ನಮ್ಮ ಪರ್ಸ್ ಯಾರ ಕೈಲಾದರೂ ಕೊಟ್ಬಿಡ್ತೀವಿ, ನಮ್ಮ ಪರ್ಸನ್ ಯಾರ ಕೈಲೂ ಕೊಡಲ್ಲ, ಯಾಕಂದ್ರೆ ದುಡ್ಡಿರುತ್ತೆ ಅಂತ. ಇನ್ಮೇಲೆ ಮೊಬೈಲ್ನೂ ಯಾರ ಕೈಲೂ ಕೊಡುವಂಗಿಲ್ಲ, ಅಥವಾ ಮೊಬೈಲ್ಗೆ ಸೆಕ್ಯೂರಿಟಿ ಫೀಚರ್ ಹಾಕಿಟ್ಟು ನಾವು ಅದನ್ನು ಬಳಸಬೇಕಾದಂಥ ವಾತಾವರಣ ಇದೆ. ಒಂದಿನ ಬೇಗ ಕಲಿತಾರೆ, ಒಂದ್ಸಲ 100 ರೂಪಾಯಿ ಕಳ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಅವ್ರಿಗೋ ನಾನು ಸರಿ ಮಾಡ್ಕೋಬೇಕಿತ್ತು ಅಂತ. ಆದರೆ ನಮ್ಮ ಜನ ಭಾಳ ಬೇಗ ಶಾರ್ಪ್ ಆಗಿರೋದ್ರಿಂದ ಬಹಳ ಬೇಗ ಅದನ್ನು ರಿಸೀವ್ ಮಾಡ್ತಾರೆ ಅಂತ ಗ್ಯಾರಂಟಿ ಇದೆ. ನಂದನ್ ನೀಲೇಕಣಿ ಪ್ರಾಮಿಸ್ ಮಾಡಿದ್ದಾರೆ 6 ತಿಂಗಳಲ್ಲಿ ಭಾರತವನ್ನು ಕ್ಯಾಶ್ಲೆಸ್ ಮಾಡ್ತಾರೆ. 6 ತಿಂಗಳಲ್ಲಿ ಅಂತಂದರೆ ಭಾಳ ದೊಡ್ಡ ಚಾಲೆಂಜು. ಆ್ಯಂಡ್ ಗೌರ್ಮೆಂಟ್ ತುಂಬ ದೊಡ್ಡ ಮಟ್ಟದಲ್ಲಿ ಇದಕ್ಕೋಸ್ಕರ ಇಳಿದಿದೆ. ಬಹುಶಃ ಮುಂದಿನ 1 ತಿಂಗಳಲ್ಲಿ ನೋಡ್ತೀರಿ, ಡಿಸೆಂಬರ್ ನಂತರ ಭಾರತ ಕ್ಯಾಶ್ಲೆಸ್ ಆಗೋದ್ರ ಹತ್ರ ದಾಪುಗಾಲಿಡೋದನ್ನು ನೀವು ನೋಡ್ತೀರಿ, 100% ಆಗುತ್ತೆ. ಈಗ ಏನು ನೋಟಿನ ಬಿಕ್ಕಟ್ಟು ಅನ್ನೋಂಥ ಒಂದು ತಲೆದೋರಿದೆ. ಸೊ ಇದೀಗ ಬಹುತೇಕ ಡಿಸೆಂಬರ್ 30 ನಂತರ ಸರಿ ಹೋಗುತ್ತೆ ಅನ್ನುವಂಥ ಒಂದೊಂದಿಷ್ಟಿದೆ, ನಮಗೆ ಬೇಕಾದಷ್ಟು ಹಣಗಳು ಸಿಗುತ್ತೆ ಅನ್ನುವಂಥ ನೆಲೆಗಟ್ಟಿನಲ್ಲಿ ಒಂದಷ್ಟು ಜನ ಯೋಚನೆ ಕೂಡ ಮಾಡಿದ್ದಾರೆ, ಡಿಸೆಂಬರ್ 30 ಕಳೆದ್ರೆ ನಮ್ಗೆ ಬೇಕಾದಷ್ಟು ಹಣ ಸಿಗುತ್ತೆ ಬ್ಯಾಂಕಿಂದ ಅಂತ. ಸೊ ಈ ರೀತಿಯಲ್ಲಿ ಬೇಕಾದಷ್ಟು ಹಣಗಳು ಸಿಗುವಂಥ ಪರಿಸ್ಥಿತಿ ಬಂದಾಗ ಈ ಕ್ಯಾಶ್ಲೆಸ್ ಅನ್ನುವ ಕಾನ್ಸೆಪ್ಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ? ಬೇಕಾದಷ್ಟು ಹಣ ಸಿಗುವುದಿಲ್ಲ ಎಂದು ತಿಳ್ಕೊಳ್ಳಿ. ಡಿಸೆಂಬರ್ 31 ನಂತರವೂ ಇದು ತಪ್ಪಲ್ಲ, ಇದು ತಪ್ಪೋದು ಒಂದೇ ಒಂದು ಮೆಥಡ್ನಲ್ಲಿ ಅಂದರೆ ಕ್ಯಾಶ್ಲೆಸ್ ಆಗೋದ್ರ ಮೂಲಕ ಮಾತ್ರ. ಈಗಾಗಲೇ 2,000 ರೂಪಾಯಿ ನೋಟನ್ನು ಏನು ಪ್ರಿಂಟ್ ಮಾಡಿದ್ದಾರೆ, ಹೆಚ್ಚು ಕಡಿಮೆ 490,000 ಕೋಟಿ ರೂಪಾಯಿ ಪ್ರಿಂಟ್ ಆಗಿದೆ ಅಂತ ನಿನ್ನೆ ವರದಿ ನೋಡ್ತಾ ಇದ್ದೆ. ಅಷ್ಟು ದುಡ್ಡು ಮಾರ್ಕೆಟಿಗೆ ಬಂದಾಗಿದೆ. ಇನ್ನೂ ಪ್ರಿಂಟ್ ಮಾಡ್ತೀವಿ ಅಂತ ಹೇಳ್ತಿದ್ದೆ, ಆದರೆ ತುಂಬ ನಿಧಾನವಾಗಿ ಇದನ್ನು ಮಾರ್ಕೆಟಿಗೆ ಬಿಡ್ತಿದ್ದಾರೆ. ಹೀಗಾಗಿ ಮಾರ್ಕೆಟ್ಟು ಇದೇ ಥರ ಮುಂದುವರಿಯುತ್ತೆ. ಆದರೆ ಕಳೆದ 45 ದಿನಗಳಲ್ಲಿ ನಾವೇ ಎಷ್ಟು ಅಡ್ಜಸ್ಟ್ ಆಗಿದ್ದೀವಿ ಅಂತಂದರೆ ನಮ್ಮ ದುಡ್ಡನ್ನು ಖರ್ಚಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ. ಬಹುಶಃ ಇನ್ನೊಂದು 3 ತಿಂಗಳವರೆಗೂ ನಮ್ಮ ಬಿಸ್ನೆಸ್ಸು ಕಡಿಮೆ ಆಗುತ್ತೆ. ಆದರೆ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕ್ಯಾಶ್ಲೆಸ್ ಆಗಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಅಂದರೆ ಒಂದು ಸಲ ಏನು ಕ್ರಂಚ್ ಆಗಿದೆ ಇದನ್ನು ಹಾಗೆ ಮೇಂಟೈನ್ ಮಾಡಿದರೆ ಮುಂದಿನ ತಿಂಗಳುಗಳಲ್ಲಿ ಇದು ಸಾಲ್ವ್ ಆಗ್ತಾ ಹೋಗುತ್ತೆ ಅಂತ. ಇದರ ಪ್ರಭಾವ ಹೇಗಿದೆ ಅಂತಂದರೆ ನೀವು ಎಲ್ಲವೂ ಕ್ಯಾಶ್ಲೆಸ್ ಆಗ್ತಾ ಎಲ್ಲವನ್ನೂ ಮಾಡ್ತಾ ಹೋದರೆ ಈಗ ರಸ್ತೆಯಲ್ಲಿ ಟೋಲ್ ಕಟ್ಟಬೇಕಾದಾಗ 1 ಕಿಲೋಮೀಟರ್ ನಿಲ್ಲೋ ಬದಲು ಆ ಟೋಲನ್ನು RFID ಮೂಲಕ ಟೋಲಿನ ಅಲ್ಲಿ ಇನ್ಸ್ಟ್ರೂಮೆಂಟ್ ಒಂದು ಅದನ್ನು ಗುರುತಿಸಿಕೊಂಡು ನಮ್ಮಲ್ಲಿರುವಂಥ ಮೊಬೈಲ್ ಕರೆನ್ಸಿ ಅಂತ ಅಲ್ಲಿ ಕಟ್ ಮಾಡಿಬಿಡುತ್ತೆ ಅನ್ನೋದಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಭಾರತ ಇದಕ್ಕೆ ಹೋಗುತ್ತೆ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, ಈ 50 ದಿನ ಸಹಿಸ್ಕೊಳ್ಳೋದನ್ನು ಸಹಿಸ್ಕೊಂಡ್ಬಿಡಿ, ಅದಾದಮೇಲೆ ಇನ್ನೊಂದು ಕ್ಯೂ ನಿಲ್ಲದಂತೆ ನಾನು ನೋಡ್ಕೊಳ್ತೀನಿ ಅಂತ. ಆ ಕ್ಯೂ ನಿಲ್ಲದೆ ಇರುವಂಥ ವಾತಾವರಣ ಆಗಬೇಕು ಅಂದರೆ ಹಿಂಗಾಗುತ್ತೆ. ಹಂಗೆ ಆಗಬೇಕು ಅಂದರೆ ನೋಟ್ ಕ್ರಂಚ್ ಇರಲೇಬೇಕು. ನೋಟ್ ಮತ್ತೆ ಸಿಗ್ಲಿಕ್ಕೆ ಶುರು ಆಗಿಬಿಟ್ಟು ಮತ್ತೆ ಕೂಡಿಡ್ಕೊಳ್ಳೋಕೆ ಶುರು ಮಾಡಿಬಿಡ್ತೀವಿ, ಮತ್ತೆ ಬಾತ್ರೂಮಲ್ಲಿ ಕೂಡಿಡ್ತೀವಿ, ಮತ್ತೆ ಹಾಸಿಗೆಯಲ್ಲಿ ಕೂಡಿಡ್ತೀವಿ, ಎಲ್ಲ ಕೂಡಿಡ್ಲಿಕ್ಕೆ ಶುರು ಮಾಡಿಬಿಡ್ತೀವಿ. ಹಂಗೆ ಕೂಡಿಡಬಾರ್ದು ಅಂತಂದರೆ ನೋಟ್ ಕ್ರಂಚ್ ಇರಬೇಕು. ಯಾವಾಗ ನೋಟ್ ಕ್ರಂಚ್ ಇರುತ್ತೋ ಆಗ ಕ್ಯಾಶ್ಲೆಸ್ ಆಗೋದು ಸುಲಭ ಆಗುತ್ತೆ, ಮತ್ತು ದೇಶ ಡಿಟರ್ಮಿನ್ ಆಗಿದೆ ಕ್ಯಾಶ್ಲೆಸ್ ಆಗಬೇಕು ಅಂತ ಹಾಗೆ ಆಗುತ್ತೆ. ಇದೀಗ ನಮ್ಮ ಭಾರತದ ಆರ್ಥಿಕತೆಯಲ್ಲಿ ಒಂದು ಭಾವನಾತ್ಮಕ ಸೆಳೆತ ಇದೆ. ಏನು ನಮ್ಮ ಆರ್ಥಿಕತೆಯಲ್ಲಿ ಅವರ ಮನೆಯ ಹೆಣ್ಣುಮಕ್ಕಳು ಮನೆಯ ಸಾಸಿವೆ ಡಬ್ಬಿಯಲ್ಲಿ ಅಕ್ಕಿ ಡಬ್ಬಿಯಲ್ಲಿ ಒಂದಿಷ್ಟು ಹಣವನ್ನು ಕೂಡಿಟ್ಕೊಂಡಿರ್ತಾರೆ, ಯಾವುದೋ ಸಂದಿಗ್ಧ ಪರಿಸ್ಥಿತಿಗೆ ಅದು ಉಪಯೋಗ ಆಗುತ್ತೆ ಅಂತ. ಈ ಭಾವನಾತ್ಮಕ ನಂಬಿಕೆಗಳಿಂದ ಭಾರತವನ್ನು ಕ್ಯಾಶ್ಲೆಸ್ ಮಾಡೋದು ಒಂದು ದೊಡ್ಡ ಸವಾಲು ಅಂತ ಅನಿಸಲ್ವಾ? ಭಾವನಾತ್ಮಕ ನಂಬಿಕೆಯಿಂದ ಕ್ಯಾಶ್ಲೆಸ್ ಮಾಡೋದು ಸವಾಲು, ಹೌದೇ ಹೌದು, ನಿಜಕ್ಕೂ ಕಷ್ಟ ಇದೆ. ಆದರೆ ಒಮ್ಮೆ ಬ್ಯಾಂಕಿಂಗಿನ ಲಾಭ ಸಾಸಿವೆ ಡಬ್ಬದಲ್ಲಿ ಇಡೋದಕ್ಕಿಂತ ಹೆಚ್ಚಿದೆ ಅಂತ ಗೊತ್ತಾದರೆ ನಮ್ಮ ಹೆಣ್ಮಕ್ಳು ಬ್ಯಾಂಕನ್ನು ತುಂಬ ಬಳಸ್ತಾರೆ ಅಂತ. ಅವರಿಗೆ ಲಾಭದ ಮುಖ್ಯ, ಈ ದೇಶದ ಹೆಣ್ಮಕ್ಳು ಲಾಭವನ್ನು ತುಂಬ ಆಲೋಚನೆ ಮಾಡ್ತಾರೆ. ಅವರಿಗೆ 100 ರೂಪಾಯಿ ಇಟ್ಟಾಗ 101 ರೂಪಾಯಿ ಆದರೆ ಭಾಳ ಖುಷಿ ಅಂತ. ಬ್ಯಾಂಕಿಂಗ್ನಲ್ಲಿ ಈ ಲಾಭ ಇದೆ ಅಂತ ಗೊತ್ತಾದರೆ, ಬ್ಯಾಂಕ್ನಲ್ಲಿ ಇಡೋದ್ರಿಂದ ಸೇಫ್ ಅಂತ ಗೊತ್ತಾದರೆ, ಕದ್ದು ಹೋಗೋದಿಲ್ಲ ಅಂತ ಗೊತ್ತಾದರೆ, ಅವ್ರು ತುಂಬ ಹೆಮ್ಮೆಯಿಂದ ಇದನ್ನು ಬಳಸ್ಕೊಳ್ತಾರೆ. ಈ ದೇಶದಲ್ಲಿ ಇಷ್ಟು ದಿನಗಳ ಕಾಲ ಮೋಸ ಮಾಡಿದ ಹೇಗಿತ್ತು ಅಂದರೆ ಎಕನಾಮಿಕ್ ಇನ್ಕ್ಲೂಷನ್ನೇ ಇರಲಿಲ್ಲ, ಆರ್ಥಿಕ ಅಪ್ಪುಗೆ ಇರಲಿಲ್ಲ. ಈಗ ಅವ್ರನ್ನೆಲ್ಲ ಎಕನಾಮಿಕ್ ಇನ್ಕ್ಲೂಷನ್ಗೆ ತರಲಿಕ್ಕಾದಾಗ ಅದರ ಲಾಭಗಳನ್ನು ನೋಡ್ತಾರಲ್ಲ, ಆ ಲಾಭವನ್ನು ಯಾವಾಗ ನೋಡ್ತಾರೋ ನನಗನ್ಸುತ್ತೆ ಆಗ ವಾಪಸ್ ಬಂದುಬಿಡ್ತಾರೆ ಈ ದಿಕ್ಕಿಗೆ ಅಂತ. ಮತ್ತು ಅಕ್ಕಿ ಡಬ್ಬ ಮತ್ತು ನನ್ನ ಅಕೌಂಟು ಎರಡು ಡಿಫ್ರೆಂಟ್ ಅಲ್ಲ ಅಂತ ಗೊತ್ತಾದರೆ ಅಕ್ಕಿ ಡಬ್ಬದಲ್ಲಿ ಇಡಬೇಕಾಗಿರೋದು ನನ್ನ ಅಕೌಂಟಲ್ಲೇ ಇಡ್ಬೋದು ಅಂತ ಗೊತ್ತಾಗುತ್ತೆ. ಭಾರತಕ್ಕೆ ಏನು ಸಾಮಾನ್ಯವಾಗಿ ನಾವು ಸಹಕಾರಿ ಬ್ಯಾಂಕ್ಗಳು ಒಂದು ಅರ್ಥದಲ್ಲಿ ಆರ್ಥಿಕತೆಯಲ್ಲಿ ಒಂದು ದೊಡ್ಡ ಪಾತ್ರವನ್ನೇ ವಹಿಸಿದೆ. ರೈತರಿಗಿರಬಹುದು, ಮೀನುಗಾರರಿಗೆ, ಯಾರು ಸಹಕಾರಿ ಕ್ಷೇತ್ರ ಒಂದು ದೊಡ್ಡ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಆದರೆ ಏನು ಈ ಡಿಮಾನಿಟೈಸೇಷನ್ ಆದ ನಂತರ ಸಹಕಾರಿ ಬ್ಯಾಂಕ್ಗಳಿಗೆ ಒಂದಿಷ್ಟು ಕಪ್ಪು ಚುಕ್ಕೆಗಳು ಬಂದವು, ಒಂದಿಷ್ಟು ಡೆಡ್ ಅಕೌಂಟ್ಗಳು ಚಾಲ್ತಿ ಆಗಿದ್ವು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ, ಜನ ಸಹಕಾರಿ ಬ್ಯಾಂಕ್ನ ಮೇಲಿಟ್ಟಿರೋ ನಂಬಿಕೆ ಕಳೆದು ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅನ್ಸುತ್ತಾ? ಸಹಕಾರಿ ಬ್ಯಾಂಕ್ಗಳ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದನೇ ಕಪ್ಪು ಹಣವನ್ನು ಅಲ್ಲೇ ತಂದು ಕಟ್ತಿರೋದು ಅವರು, ಇವರು ಇದನ್ನು ಬಿಳಿ ಮಾಡ್ಬೋದು ಅನ್ನೋಂಥ ಧೈರ್ಯದ ಮೇಲೆ. ಆದರೆ ನರೇಂದ್ರ ಮೋದಿ ಯಾರನ್ನೂ ಬಿಡಲಿಕ್ಕಿಲ್ಲ, ಇದನ್ನೆಲ್ಲ ಪೂರ್ತಿ ಹುಡುಕಾಡ್ತಿದ್ದಾರೆ. ಆದರೆ ಸಹಕಾರಿ ಬ್ಯಾಂಕ್ಗಳು ಮುಂದಿನ ದಿನಗಳಲ್ಲಿ, ಅವರಿಗೆ ಅರ್ಜೆಂಟ್ ಮಾಡೋ ಅಗತ್ಯ ಇರಲಿಲ್ಲ, ಮುಂದಿನ ದಿನಗಳಲ್ಲಿ ಸಹಕಾರಿ ಬ್ಯಾಂಕ್ಗಳ ರೋಲ್ ತುಂಬ ದೊಡ್ಡದ್ದು. ಸರ್ಕಾರದ ಹತ್ರ ಈಗಾಗಲೇ 11.5 ಲಕ್ಷ ಕೋಟಿ ಇದೆ, ಇನ್ನು 1 ಲಕ್ಷ ಕೋಟಿ ಬರುತ್ತೆ ಅಂತ ಅಂದ್ಕೊಂಡ್ರು 13.5 ಲಕ್ಷ ಕೋಟಿ ರೂಪಾಯಿ ಇದೆಯಲ್ಲ, ಇದನ್ನು ಸಾಲವಾಗಿ ಕೊಡಲಿಕ್ಕೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಗೆ ಆಗೋದಿಲ್ಲ. ಇದಕ್ಕೆ ಸಹಕಾರಿ ಬ್ಯಾಂಕ್ಗಳು ಮತ್ತು ಇತರೆ
ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳೇ ಬೇಕು. ಆವಾಗ ಸಹಕಾರಿ ಬ್ಯಾಂಕ್ಗಳ ಮೂಲಕ ಲೋನ್ ಕೊಡಬೇಕು ಮತ್ತು ಅವರೇ ಕಲೆಕ್ಟ್ ಮಾಡೋ ಥರದ ವ್ಯವಸ್ಥೆ ಮಾಡಬೇಕು. ಸಹಕಾರಿ ಬ್ಯಾಂಕುಗಳ ಪಾತ್ರ ಮುಂದಿನ ದಿನಗಳಲ್ಲಿ ಬಲು ದೊಡ್ಡವಾಗ್ತವೆ. ಹೀಗಾಗಿ ಸಹಕಾರಿ ಬ್ಯಾಂಕ್ನವರು ಅರ್ಜೆಂಟ್ ಮಾಡಬಾರ್ದು ಅಂತ. ಈಗೇನು ತಮಗಿರುವಂಥ ಗೌರವವನ್ನು ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಗೌರವ ಹೋಗೇ ಬಿಡುತ್ತೆ. ಬಟ್ ಸರ್ಕಾರ ಅವರನ್ನು ತುಂಬ ಸಮರ್ಥವಾಗಿ ಬಳಸ್ಕೊಳ್ಳುವಂಥ ನಿರ್ಧಾರ ಮಾಡ್ತಾ ಇದೆ. ಹಂಗಾಗ್ಬಿಟ್ರೆ ಅಂತೂ ಸಹಕಾರಿ ಬ್ಯಾಂಕ್ಗಳು ಝೂಮ್ ಆಗಿಬಿಡ್ತವೆ. 1,00,000 ಕೋಟಿ ರೂಪಾಯಿನೂ ಇವರು ಸಹಕಾರಿ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡಿಬಿಟ್ರೆ ಸಹಕಾರಿ ಬ್ಯಾಂಕ್ಗಳು 10,000 ಜನರಿಗೆ ಅವರು ಲೋನ್ ಕೊಡಲಿಕ್ಕೆ ಸಾಧ್ಯ ಅಂತ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ದೊಡ್ಡ ಅಮೌಂಟು ಸಹಕಾರಿ ಬ್ಯಾಂಕ್ಗಳಿಗೆ ಹರಿದು ಬರಲಿಕ್ಕಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕಾಮನ್ ಮ್ಯಾನ್ ತನ್ನ ಊರಿನ ಸಹಕಾರಿ ಬ್ಯಾಂಕಿಗೆ ಹೋಗಿ ತನಗೆ ಬೇಕಾಗಿರುವ ಸಾಲವನ್ನು ತಗೊಂಡು ಉದ್ಯೋಗ ಮಾಡ್ಬೋದಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಮತ್ತು ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ತುಂಬ ಹೆಲ್ಪ್ ಮಾಡ್ತವೆ ಅವತ್ತಿನ ದಿನದಲ್ಲಿ. ಕ್ಯಾಶ್ಲೆಸ್ ಕಂಟ್ರಿಯನ್ನಾಗಿ ಮಾಡುವತ್ತ ಜನರಿಗೆ ಒಂದಿಷ್ಟು ಅನುಮಾನಗಳಿವೆ. ಆ ಎಲ್ಲ ಅನುಮಾನಗಳಿಗೆ ಒಂದು ಹಂತದಲ್ಲಿ ಒಂದಿಷ್ಟು ಸಮಾಧಾನವನ್ನು ಮಾರ್ಗದರ್ಶನವನ್ನು ನೀಡಿದ್ದೀರಾ. ನಿಮ್ಮ ಮಾರ್ಗದರ್ಶನ ಮುಂದೆ ಕೂಡ ಭಾರತ ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಆಗುವವರೆಗೂ ಇರಲಿ ಅಂತ ನಾವು ಕೂಡ ಹಾರೈಸ್ತೇವೆ. ದೇಶದ ಯುವಜನತೆ ಭಾರತವನ್ನು ಕ್ಯಾಶ್ಲೆಸ್ ಮಾಡುವತ್ತ ಇನ್ನಷ್ಟು ಹೆಜ್ಜೆಯನ್ನು ಇಡಬೇಕಾಗಿದೆ. ದೇಶದ ಯುವಜನತೆಯಷ್ಟೇ ಇದಕ್ಕೆ ಮಾರ್ಗದರ್ಶನವನ್ನು ನೀಡಬಲ್ಲರು. ಹಾಗಾಗಿ ಯಾರೆಲ್ಲ ಕ್ಯಾಶ್ಲೆಸ್ ವ್ಯವಹಾರದ ಬಗ್ಗೆ ಯಾರಿಗೆಲ್ಲ ಮಾಹಿತಿ ಇಲ್ವೋ ಅವರೆಲ್ಲರೂ ಕೂಡ ಯುವಜನತೆಯ ಪಡೆಯನೊಂದಿಗೆ ಸಹಕರಿಸಲಿ. ಅವರ ಮೂಲಕ ಮಾರ್ಗದರ್ಶನವನ್ನು ಪಡೆದು ಭಾರತವನ್ನು ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಮಾಡುವತ್ತ ಮುನ್ನುಗ್ಗಲಿ ಅನ್ನುವಂತಹ ಆಶಯದೊಂದಿಗೆ ಸ್ಪಂದನ ವಾಹಿನಿ ಕ್ಯಾಶ್ಲೆಸ್ ಕಂಟ್ರಿ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೆ. ಧನ್ಯವಾದಗಳು.